अंदर पीने पानी दे मैं उठा के पानी उठा दे सब वीक्षकरे सन्मार्ग न्यूज के स्वागत वीक्षकरे कोडगु जिले सोमवार पेटे ಹತ್ತಿರದ ಶನಿವಾರ ಸಂತೆಯಲ್ಲಿ ಶನಿವಾರ ಸಂತೆ ಎಂಬ ಪ್ರದೇಶದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಉದ್ವಿಗ್ನ ವಾತಾವರಣ ಇತ್ತು ಅಥವಾ ಒಬ್ಬರನ್ನು ಇನ್ನೊಬ್ಬರು ದ್ವೇಷಿಸುವ ಒಬ್ಬರನ್ನು ಇನ್ನೊಬ್ಬರನ್ನು ಸಂಶಯದಿಂದ ನೋಡುವ ಸಮುದಾಯವನ್ನು ಸಂಶಯದಿಂದ ನೋಡುವ ಪ್ರಯತ್ನಗಳು ನಡೀತಾ ಇದ್ವು ಅಥವಾ ಅಂಥ ವಾತಾವರಣ ಇತ್ತು ಅದು ಯಾಕೆ ಅಂದರೆ ಇದರ ಹಿಂದೆ ಇದ್ದವರು ಒಬ್ಬ ಪತ್ರಕರ್ತ ಒಬ್ಬ ಉದ್ಯಮಿ ಮತ್ತೊರ್ವ ಸಂಘಜೀವಿ ಈ ಮೂವರು ಸೇರಿ ಅಂಬೇಡ್ಕರ್ ವಿರೋಧಿ ನಿಲುವನ್ನು ಪ್ರಕಟಿಸ್ತಾರೆ ಮತ್ತು ಪಾಕಿಸ್ತಾನ ಪ್ರೇಮವನ್ನು ಪ್ರಕಟಿಸ್ತಾರೆ ಇದು ಇವರ ಹಿನ್ನೆಲೆಯಲ್ಲಿ ಅಥವಾ ಅವರು ತೆರೆಯ ಮರೆಯಲ್ಲಿ ಮಾಡಿದ ಇವರ ಈ ಕೆಲಸ ಇಡೀ ಶನಿವಾರ ಸಂತೆ ಸಮಸ್ಯೆಯಲ್ಲಿ ಅಥವಾ ಇಡೀ ಶನಿವಾರ ಸಂತೆಯ ಜನರು ಸಂಕಟದಲ್ಲಿ ಅಥವಾ ಆತಂಕದಲ್ಲಿ ಕಳೆಯುವಂತೆ ಮಾಡುತ್ತದೆ ಎರಡು ಮೂರು ದಿನಗಳ ಬೆಳವಣಿಗೆ ನೋಡಿದಾಗ ಶನಿವಾರ ಸಂತೆ ಯಾವಾಗ ಉದ್ವಿಗ್ನಗೊಳ್ಳುತ್ತದೆ ಯಾವಾಗ ಗಲಭೆಯಲ್ಲಿ ಭುಗಿಲೇಳುತ್ತದೆ ಎಂಬ ಪರಿಸ್ಥಿತಿ ಇತ್ತು ಆದರೆ ಈಗ ಪರಿಸ್ಥಿತಿ ಶಾಂತವಾಗಿದೆ ಯಾಕಂದರೆ ಯಾರು ಈ ಕೃತ್ಯದ ಹಿಂದೆ ಇದ್ದರೋ ಅವರು ಬೆಳಕಿಗೆ ಬಂದಿದ್ದಾರೆ ಹೌದು ಪತ್ರಕರ್ತನ ಹೆಸರು ಹರೀಶ್ ಅಂತ ಹಾಗೆ ಮತ್ತೊಬ್ಬ ಉದ್ಯಮಿ ಹೆಸರು ರಘು ಎಸ್ ಎನ್ ಅಂತ ಹಾಗೆ ಸಂಘಜೀವಿ ಅಂತ ಹೇಳಿದ್ನಲ್ಲ ಅವನ ಹೆಸರು ಗಿರೀಶ್ ಅಂತ ಇವರು ಮೂವರು ಸೇರಿ ಸಮಾಜವನ್ನು ಅಲ್ಲೋಲ ಕಲ್ಲಲ್ಲೋ ಮಾಡುವ ಅಥವಾ ಶನಿವಾರ ಸಂತೆಯಲ್ಲಿ ಒಂದಿಷ್ಟು ಸಮಸ್ಯೆಗಳನ್ನು ಸೃಷ್ಟಿಸುವ ಪ್ರಯತ್ನ ಮಾಡಿದ್ದು ಸ್ಪಷ್ಟವಾಗ್ತಾ ಇದೆ ಇದು FIR ಆಗಿದೆ ಅವರ ವಿರುದ್ಧ ಸೊ ಅವರು ಮಾಡಿದ ಕೃತ್ಯ ಏನು ಅನ್ನೋದು ಕೂಡ ಬೆಳಕಿಗೆ ಬಂದಿದೆ ವಿಷಯ ಇಷ್ಟೇ ಒಂದಿಷ್ಟು ಮಹಿಳೆಯರು ಶನಿವಾರ ಸಂತೆ ಪೊಲೀಸ್ ಠಾಣೆ ಎದುರು ನಿಂತುಕೊಂಡು ಅಂಬೇಡ್ಕರ್ ಜಿಂದಾಬಾದ್ ಅಂತ ಹೇಳ್ತಾರೆ ಅವರು ಅಂಬೇಡ್ಕರ್ ಪ್ರೀತಿಯನ್ನು ಪ್ರಕಟಿಸ್ತಾರೆ ಆದರೆ ಅಂಬೇಡ್ಕರ್ ವಿರೋಧಿ ನಿಲುವನ್ನು ಈ ಮೂವರು ಪ್ರಕಟ ಏನು ಹೇಳ್ತಾರೆ ಅಂತಂದರೆ ಅಂಬೇಡ್ಕರ್ ಜಿಂದಾಬಾದ್ ಅಂತ ತೆಗೆದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅದನ್ನು ತಿರುಚ್ತಾರೆ ಮತ್ತು ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಡ್ತಾರೆ ಅಂದರೆ ಇವರು ಪಾಕಿಸ್ತಾನ ಪ್ರೇಮವನ್ನು ಈ ರೀತಿ ಪ್ರಕಟಿಸ್ತಾರೆ ಇವರ ಪಾಕಿಸ್ತಾನದ ಪ್ರೇಮದ ಕಾರಣದಿಂದಾಗಿ ಮತ್ತೊಂದು ಸಮುದಾಯ ಶಂಕೆಯ ಸ್ಥಾನದಲ್ಲಿ ನಿಲ್ತದೆ ಇದು ಈಗ ಆ ಸ್ಥಿತಿ ಇಲ್ಲ ಅನ್ನೋದು ಸಮಾಧಾನಕರ ಸಂಗತಿ ಬಟ್ ಇಂತಹ ಸ್ಥಿತಿಯನ್ನು ನಿರ್ಮಿಸಿದವರ ಬಗ್ಗೆ ಅಲ್ಲಿಯ ಕೆಲವು ಸಮಾಜ ಚಿಂತಕರು ಒಂದಿಷ್ಟು ಅಭಿಪ್ರಾಯವನ್ನು ಕೊಡ್ತಾ ಇದ್ದಾರೆ ಹಾಗೆ ನಾವು ಒಂದಿಬ್ಬರ ಅಭಿಪ್ರಾಯವನ್ನು ನಿಮ್ಮ ಎದುರುಗಡೆ ಇಡಲಿಕ್ಕೆ ಬಯಸ್ತಾ ಇದ್ದೇವೆ ಮೊದಲಿಗೆ ಮಲ್ನಾಡ್ ಮೆಹಬೂಬ್ ಅವರು ವಾರ್ತಾಭಾರತೀಯ ಹಾಸನ ಜಿಲ್ಲಾ ವರದಿಗಾರರು ಮತ್ತು ಶನಿವಾರ ಸಂತೆಗೆ ಅತ್ಯಂತ ನಿಕಟ ಸಂಪರ್ಕವನ್ನು ಹೊಂದಿದವರು ಈ ಪತ್ರಕರ್ತನ ಕೃತ್ಯ ಮತ್ತು ಈ ಬೆಳವಣಿಗೆಗಳ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಕೇಳಿ ಸರ್ ಶನಿವಾರ ಸಂತೆ ಒಂದು ತುಂಬಾ ಒಳ್ಳೆಯವರು ಸರ್ ಶನಿವಾರ ಸಂತೆ ಅದು ಮಲೆನಾಡು ಪ್ರದೇಶವಾಗಿದೆ ತುಂಬಾ ಚೆನ್ನಾಗಿದೆ ತುಂಬಾ ವರ್ಷಗಳಿಂದ ಅಲ್ಲಿ ಜನಗಳು ಸೌಹಾರ್ದತೆಯಿಂದ ಅಣ್ಣ ತಮ್ಮಂದ ರೀತಿಯಲ್ಲಿ ಬದುಕ್ತಾರೆ ಅಲ್ಲಿ ಸಮಸ್ಯೆ ಏನೂ ಇಲ್ಲ ಆದ್ರೆ ಇತ್ತೀಚೆಗೆ ಈ ಕೋಮುವಾದಿಗಳ ಹಾವಳಿಗಳು ಜಾಸ್ತಿಯಾಗಿ ಅಂದ್ರೆ ಅವರಿಗೆ ಉತ್ತರ ಒಂದು ಪೈಪೋಟಿ ಆಗಿದೆ ಅವರಿಗೆ ಗೊತ್ತಾಗಿದೆ ಸಂಘ ಪರಿವಾರದವರಿಗೆ ನಾವು ಸಮಾಜ ಸೇವೆ ಮಾಡಿ ಅಥವಾ ದೇಶ ಸೇವೆ ಮಾಡಿ ಏನಾದ್ರು ಒಳ್ಳೆ ಕೆಲಸ ಮಾಡಿ ನಾವು ಸಮಾಜದಲ್ಲಿ ಹೆಸರನ್ನು ಗಳಿಸಕ್ ಆಗೋದಿಲ್ಲ ಅಂತ ಅವ್ರಿಗೆ ಗೊತ್ತಾಗೋಗಿದೆ ಅದಕ್ಕೆ ಅವ್ರೇನ್ ಮಾಡ್ತಾ ಇದಾರೆ ಅಂದ್ರೆ ಪ್ರತಿದಿನ ಈ ಪಾಕಿಸ್ತಾನ ಅಂತ ಹೆಸರುಗಳನ್ನ ಬಳಸೋದು ಅಥವಾ ಇನ್ಯಾವುದೋ ರೀತಿಯಲ್ಲಿ ಈ ಸಮಾಜಕ್ಕೆ ಅಹಿತಕರವಾದಂತಹ ಘಟನೆಗಳು ಮತ್ತೆ ಸಮಾಜದ ಶಾಂತಿಯನ್ನ ಕೆಡಿಸುವಂತ ಕೆಲವು ಘಟನೆಗಳನ್ನ ಅವರು ಎತ್ತು ಹಿಡಿದು ಒಂದು ಈ ಕುಖ್ಯಾತಿಯ ಮೂಲಕ ಹೆಸರು ಗಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ಹಿಂದೆನೂ ಅಲ್ಲಿ ಒಂದು ಗಲಾಟೆ ಆಗಿತ್ತು ಯಾರೋ ಒಬ್ರು ಒಂದು ಸರ್ವಿಸ್ ಸ್ಟೇಷನ್ ನಲ್ಲಿ ಒಂದು ಕಾರ್ ತೊಳೆಯೋದು ಏನೋ ಒಂದು ಆಗಿತ್ತು ಅದನ್ನು ಕೂಡ ಎತ್ತು ಹಿಡಿದು ಅವ್ರು ಏನೇನೋ ಮಾಡಿದ್ರು ಈ ರೀತಿ ಘಟನೆಗಳು ಮಾಡ್ತಾನೆ ಇದ್ದಾರೆ ಸರ್ ಅಲ್ಲಿ ಅಲ್ಲ ವಿಷಯ ಅಂತ ಹೇಳಿದ್ರೆ ಈ ಪ್ರಕರಣ ಈಗ ಸಮಾಜದಲ್ಲಿ ಪಾಕಿಸ್ತಾನ ಜಿಂದಾಬಾದಂತ ಒಂದು ಇದು ಬಂತು ವಿಡಿಯೋ ಬಂತು ಅಥವಾ ಮಹಿಳೆಯರು ಅಲ್ಲಿ ಪ್ರತಿಭಟನೆ ಮಾಡಿದ್ರು ಈ ಒಟ್ಟು ಬೆಳವಣಿಗೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಯಾಕೆ ಆಯ್ತು ಇದ್ರ ಬಗ್ಗೆ ಒಂದು ಮಾಹಿತಿ ಇದೆ ಸರ್ ಇಲ್ಲಿ ಸರ್ ನ್ಯಾಯಕ್ಕೋಸ್ಕರ ಮಾಡಿದ ಪ್ರತಿಭಟನೆ ಅದು ಅದ್ರಲ್ಲಿ ಏನಿಲ್ಲ ಸರ್ ಅಂತ ನೂರಾರು ಪ್ರತಿಭಟನೆಗಳು ಆಗ್ತಾನೆ ಇರ್ತದೆ ಅದು ಒಂದು ಆಗಿದೆ ಆದ್ರೆ ಉದ್ದೇಶಪರ ಇಲ್ಲಿ ನಮ್ಗೆ ಬೇಜಾರಾಗದ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿ ಒಬ್ಬ ಲೋಕಲ್ ಪತ್ರಕರ್ತ ಅವನು ಲೋಕಲ್ ಪತ್ರಕರ್ತ ಅವನು ಅವನಿಗೆ ಪತ್ರಕರ್ತ ಅಂತ ಹೇಳೋದಕ್ಕೆ ನಮ್ಗೆ ಆಸೆ ಆಗುತ್ತೆ ಈ ಮನುಷ್ಯ ದುರುದ್ದೇಶಪೂರ್ವಕವಾಗಿ ಅದನ್ನ ತಿರುಚಿ ಅದನ್ನ ಮಾಡಿದ್ದಾರೆ ನಾವು ಹೆಚ್ಚು ಆ ವಿಡಿಯೋಗಳನ್ನ ಜನಗಳ ಮುಂದೆ ತರೋದಕ್ಕೆ ಮತ್ತೆ ತಿರುಚಿದ ವಿಡಿಯೋಗಳನ್ನು ಕೂಡ ನಾವು ತರೋದಕ್ಕೆ ಯಾಕೆ ಇಷ್ಟಪಡೋದಿಲ್ಲ ಅಂತ ಹೇಳಿದ್ರೆ
ಈಗ ಯಾರು ಬಯಸೋದಿಲ್ಲ ಪಾಕಿಸ್ತಾನ ಜಿಂದಾಬಾದ್ ಅಂತ, ಯಾವ ಮುಸಲ್ಮಾನರು ಕೂಡ ಬಯಸೋದಿಲ್ಲ ಅದ್ರ ಬಗ್ಗೆ, ಯಾರು ಹೇಳೋದಿಲ್ಲ ಏನೇ ಇಲ್ಲ. ಆದ್ರೆ ಅದನ್ನ ಹೇರ್ತಾರೆ ಅವರು. ಇವನು ಅದೇ ರೀತಿ ಹೇರಿಕೆ ಕೆಲಸ ಮಾಡಿದಾನೆ. ಮತ್ತೆ ಇನ್ನೊಂದು ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬ ಪತ್ರಕರ್ತ ತಪ್ಪಾದ ತಕ್ಷಣನೇ ಅಲ್ಲಿ ಲೋಕಲ್ ಇರೋ ಎಲ್ಲಾ ಪತ್ರಕರ್ತರು ಕೂಡ ಅವನ ವಿರುದ್ಧ ಮಾತಾಡ್ದಾರೆ, ಮೌನ ತಾಳೋದು, ಸುಮ್ಮನಾಗದು, ಅವನಿಗೆ ಪರೋಕ್ಷವಾಗಿ ಬೆಂಬಲ ಮಾಡೋದಿದೆಯಲ್ಲ, ಅದು ಕೂಡ ತುಂಬಾ ಕೆಟ್ಟ ಬೆಳವಣಿಗೆ. ಆದ್ರೆ ಪತ್ರಕರ್ತರಾದವನು ತಪ್ಪು ಯಾರೇ ಮಾಡಲಿ, ಅವನ ವಿರುದ್ಧ ಅವ್ರು ಮಾತಾಡ್ಬೇಕಾಗಿತ್ತು, ಅವ್ರು ಮಾತಾಡಿರಲ್ಲ ಸರ್, ಅದು ಇದೇ ಆಗಿರುತ್ತೆ. ಅಲ್ಲ, ಇಲ್ಲಿ ಪತ್ರಕರ್ತನ ವಿರುದ್ಧ ದೂರು ದಾಖಲಾಗಿದೆ, ಅದು ಹರೀಶ್ ಅಂತ ಅವ್ರ ಹೆಸರಲ್ಲ. ಹೌದು, ಹರೀಶ್. ಹರೀಶ್, ರಾಘು ಮತ್ತೆ ಗಿರೀಶ್, ಇವ್ರ ಮೂರು ಮಂದಿ ಎಫ್ಐಆರ್ ಆಗಿದೆ. ಹೌದು ಸರ್. ಇಲ್ಲಿ ನನಗಂದ್ರೆ ಅವ್ರ ಹುದ್ದೆ ಅಂದ್ರೆ, ನೀವು ಇವರೆಲ್ಲರೂ ಸಂಘ ಪರಿವಾರದವರು ಅಂತ ಹೇಳ್ತೀರಾ ನೀವು? ಅವ್ರೆಲ್ಲ ಸಂಘ ಪರಿವಾರದವರು ಸರ್ ಅವರೆಲ್ಲ. ಹರೀಶ್ ಅನ್ನುವ ವ್ಯಕ್ತಿ, ಅದು ಯಾರು ಪತ್ರಕರ್ತ, ಕನ್ನಡ ಪ್ರಭ ಪತ್ರಿಕೆ ಪತ್ರಿಕೆಯನ್ನು ದೂರ್ತಾ ಇಲ್ಲ, ಬಟ್ ಅವನು ಯಾವ ಪತ್ರಿಕೆಯನ್ನು ಪ್ರತಿನಿಧಿಸ್ತಾನೆ ಅನ್ನೋದನ್ನ ತಿಳಿಸಿಕೆ ಇಷ್ಟಪಡ್ತಾ ಇರೋದು ಸರ್. ಇವರೆಲ್ಲ ಇವರಿಗೆ ಸರ್, ಇಲ್ಲಿ ಒಂದು ಒಂದೊಂದು ಪತ್ರಿಕೆ ಒಳಗಡೆ ಅದನ್ನ ತಗೊಳೋದು ಸರಿ ಇಲ್ಲ ಸರ್. ಯಾಕಂದ್ರೆ ಅವ್ರು ಅವ್ರಿಗೆ ಗೊತ್ತಿರೋದಿಲ್ಲ, ಅವ್ರು ಯಾರು ಕೊಟ್ಟಿರ್ತಾರೆ ಮಾಡಿರ್ತಾರೆ ಸರ್. ಇವ್ರ ಉದ್ದೇಶನೇ ಒಂದು ಈ ಕೋಮುವಾದಿ ಮನಸ್ಸುಗಳು ಇವ್ರದೆಲ್ಲ ಸರ್. ಇಲ್ಲ ರಘುವಂತ ಇದಾನೆ, ಅವನು ರಘುವಂತ ಇದಾನೆ, ಅವ್ನು ನೋಡಿ ಅವನ ಟಿಂಬರ್ ಮರ್ಚೆಂಟ್, ಟಿಂಬರ್ ಕೆಲಸ ಮಾಡ್ಕೊಬಿಟ್ಟು ಎಲ್ಲರ ಜೊತೆ ಇರ್ತಾನೆ. ಅವನಿಗೆ ವ್ಯವಹಾರ ಮಾಡಿಗೆ ಎಲ್ಲ ಜಾತಿಯವರು ಬೇಕು ಅವನಿಗೆ. ಅವನಿಗೆ ವ್ಯವಹಾರ ಮಾಡಿಗೆ ಎಲ್ಲರ ಜೊತೆ ಇರ್ತಾನೆ, ಮಾಡ್ತಾನೆ, ಮರ ಕೊಡ್ತಾನೆ, ತಗೋತಾನೆ, ಕೆಲಸ ಮಾಡ್ತಾನೆ. ಆದ್ರೆ ಈ ಸಂದರ್ಭದಲ್ಲಿ ಬಂದು ಅವನೇ ಹೆಚ್ಚು ಪ್ರಚೋದನೆ ಮಾಡಿರೋದು. ಉದ್ದೇಶಪೂರ್ವಕ, ಯಾಕಂದ್ರೆ ಅವನಿಗೆ ಯಾವ್ದೋ ಒಂದು ಕುಖ್ಯಾತಿಯ ಮೂಲಕ ಒಂದು ಹೆಸರು ಕಳಿಸ್ಬೇಕು ಅವನಿಗೆ. ಅವ್ರದ್ದೇನಾಗಿದೆ ಅಂತ ಹೇಳಿದ್ರೆ, ಇಡೀ ಸಮಾಜ ಅವ್ರು ಮಾಡಿದ ತಪ್ಪು ಅಂತ ಹೇಳ್ತಾ ಇದ್ರು ಕೂಡ ಅವ್ರದೇ ಸಂಘ ಪರಿವಾರದ ವ್ಯಾಪ್ತಿಯಲ್ಲಿ ಇರುವಂತ ಜನಗಳು ಅದನ್ನ ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಅವನ್ನ ಒಂಥರ ಏನ್ ಹೇಳ್ತಾರೆ, ಹಿಂದಿಲಿ ಜನ ಹೇಳ್ತಾರೆ, ಬದ್ನಾಮಲ್ಲೂ ನಾಮಿದೆ ಅಂತಾರಲ್ಲ ಆತರ. ಅವನಿಗೆ ಕೆಟ್ಟ ಹೋಗಿರೋ ಹೆಸರಲ್ಲೂ ಒಂದು ಹೆಸರಿದೆ ಅನ್ನೋ ರೀತಿಯಲ್ಲಿ ಅವನ್ನ ಪ್ರತಿಬಿಂಬಿಸ್ತಾರೆ. ಅದಕ್ಕೆ ಕಾರಣಕ್ಕೋಸ್ಕರ ಇವನು ಇಲ್ಲದೆ ಇರುವಂತ ರಗಳೆಗಳನ್ನ ತಗೋಬಿಟ್ಟು ಅವನು ಮಾಡಿದಾನೆ ಉದ್ದೇಶಪೂರ್ವಕವಾಗಿ. ಅವನು ಯಾವಾಗ ಅವನೊಬ್ಬ ಹರಿಶನಾಡ ಪತ್ರಕರ್ತ ಯಾವನೊಬ್ಬ ತಿರುಚಿ ವಿಡಿಯೋನ ಬಿಡುಗಡೆ ಮಾಡಿದ್ನೋ ಅದರ ಸತ್ಯಾಸತ್ಯತನ ಹುಡುಕಕ್ ಹೋಗಿಲ್ಲ ಏನು, ಅದನ್ನ ಕಾಯ್ತಾ ಇದ್ದ ಯಾವ್ದಾರ ಒಂದು ಇಶ್ಯೂ ಬೇಕು ಅಂತ ಅವನಿಗೆ. ಇವನು ಅದನ್ನ ತಗೊಂಡು ವೈರಲ್ ಎಲ್ಲ ಮಾಡಿ ನಾವು ಇದು ಊರನ್ನೇ ಬಂದ್ ಮಾಡ್ತೀವಿ, ನಾವು ಆತರ ಮಾಡ್ತೀವಿ, ಈ ತರ ಮಾಡ್ತೀವಿ ಅಂತ ಹೇಳಿ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡಿದ್ದ. ಯಾವ ರೀತಿ ಭಯದ ವಾತಾವರಣ ಸೃಷ್ಟಿ ಮಾಡಿದ್ದ ಅಂದ್ರೆ ಅಲ್ಲಿ ಏನಾಗೋಗುತ್ತೋ, ನಾಳೆ ಬಂದ್ ಮಾಡ್ಬಿಟ್ರೆ ಏನಾಗೋಗುತ್ತೋ ಅಂತ ಭಯನ ಸೃಷ್ಟಿ ಆಗಿತ್ತು. ಅದ್ರ ಜೊತೆಗೆ ಅಲ್ಲಿ ಲೋಕಲ್ ಪೊಲೀಸ್ನವರು ಕೂಡ ಇರೋ ಬರೋರ್ಗೆಲ್ಲ ತಗೊಂಡೋಗಿ ಸ್ಟೇಷನ್ಗೆಲ್ಲ ಹಾಕೊಂಡು ಅಲ್ಲಿ ಹೆದರಿಸಿ ಬೆದರಿಸಿ ನೀವೇನ್ ಸ್ಟೇಷನ್ ಮುಂದೆ ಸರ್ ಪ್ರತಿಭಟನೆ ನಡೆದದ್ದು ಪೊಲೀಸ್ ಸ್ಟೇಷನ್ ಎದುರುಗಡೆ ಸರ್. ಪೊಲೀಸ್ ಸ್ಟೇಷನ್ ಎದುರುಗಡೆ ನಡೆದಿರುತ್ತೆ, ಅಲ್ಲಿ ಏನು ಘೋಷಣೆ ಕೂಗಿದ್ದಾರೆ ಪೊಲೀಸರಿಗೆ ಗೊತ್ತಿದೆ ಸರ್? ಗೊತ್ತಿದೆ ಸರ್, ಅವ್ರ ಇಂಟೆಲಿಜೆನ್ಸ್ ಅಲ್ಲಿ ಇರ್ತಾರೆ ಪ್ರತಿಯೊಬ್ಬ ಪೊಲೀಸ್ ಸ್ಟೇಷನ್. ಯಾಕೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದ ಅವರ ಮತ್ತು ಅವರ ಪ್ರಕರಣಕ್ಕೆ ಸಂಬಂಧವಿಲ್ಲದವರನ್ನ ಯಾಕೆ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಂದು ಅವರು ವಿಚಾರಣೆ ನಡೆಸುವಂತ ಪ್ರಕ್ರಿಯೆ ಬಂತು ಸರ್? ಒಂದು ಸರ್ಕಾರ ಬಿಜೆಪಿ ಸರ್ಕಾರ ಇದೆ, ಆ ಸರ್ಕಾರದ ಒತ್ತಡ ಬಂದು ಮತ್ತೆ ಈ ಪೊಲೀಸ್ನವರ ಒಳಗಡೆ ಇರುವಂತ ಒಂದು ಕೋಮುವಾದ ತತ್ವ ಇದೆಯಲ್ಲ, ಅವರು ಕೂಡ ನಾನು ಹಿಂದೂ ಅಂತ ಹೇಳ್ಕೊಳಕ್ ನಾನು ಹಿಂದುತ್ವವಾದಿ ಅಂತ ಹೇಳ್ಕೊಳಕಾಗಲ್ಲ ಅವ್ರಿಗೆ ಪೊಲೀಸ್ನವರಿಗೆ. ಆದ್ರೆ ಅದು ಒಳಗಡೆ ಅವ್ರಿಗೆ ಕುದೀತಾ ಇರುತ್ತೆ, ಅವ್ರಿಗೆ ಏನಾರ ಒಂದು ಸಿಕ್ಕಿದ್ರೆ ಸಾಕು, ಏನಾರ ಒಂದು ಸಣ್ಣ ಒಂದು ಜನಾಂಗದ ಮುಸಲ್ಮಾನ ಜನಾಂಗದ ಮೇಲೆ ಏನಾದ್ರು ಒಂದು ಸಣ್ಣ ವಿಚಾರಗಳು ಸಿಕ್ಕಾಗ ಅದನ್ನ ಹೇರಿ ಸರ್ ನನಗೆ ಗೊತ್ತಿರೋದೆ ಅಲ್ವಾ ಸರ್, ಎಲ್ಲಾ ನಿರಪರಾಧಿಗಳನ್ನ ಅಪರಾಧಿಗಳು ಅಂತ ಬಿಂಬಿಸುವಂತ ಕೆಲಸವನ್ನ ಅವ್ರು ಅಚ್ಚುಕಟ್ಟಾಗಿ ಮಾಡ್ತಾರೆ. ಆದ್ರೆ ಇದ್ರಲ್ಲಿ ಆಗ್ಲಿಲ್ಲ, ಇದ್ರಲ್ಲಿ ಯಾಕಾಗಲಿಲ್ಲ ಅಂತ ಹೇಳಿದ್ರೆ ಕೆಲವು ಮಾಧ್ಯಮಗಳು ನಿಮ್ಮ ನೀವು ಸೇರದಂತೆ ನನ್ಮಾರ್ಗ ಸೇರದಂತೆ ಎಲ್ಲೂ ಕೂಡ ಮೈಮೇಲೆ ಬಿದ್ದರು ಅವ್ರ ಹತ್ರ, ಅದು ತಿರುಚಿದ್ದಾರೆ ಅಂತ. ಹಾಗಾಗಿ ಅವ್ರಿಗೆ ಏನು ಮಾಡಕ್ಕಾಗಲಿಲ್ಲ. ಮತ್ತೆ ರಾಜ್ಯ ಸರ್ಕಾರ ಬಿಜೆಪಿನೇ ಇದೆ, ಮತ್ತೆ ಲೋಕಲ್ ಕೆಲವು ಬಿಜೆಪಿ ನಾಯಕರು ಒತ್ತಡದ ಮೇಲೆ ಅವ್ರು ಮಾಡಿದ್ದಾರೆ. ಆದ್ರೆ ಅದು ತುಂಬಾ ಅನ್ಯಾಯ ಮಾಡಿರೋದು, ಅದು ತುಂಬಾ ಅನ್ಯಾಯ ಮಾಡಿರೋದು. ಯಾಕೆಂದ್ರೆ ಅಲ್ಲಿ ನಡೆದಿರುವಂತ ಪ್ರತಿಯೊಂದು ಘಟನೆಗಳ ಬಗ್ಗೆ ಅವರು ವಿಡಿಯೋ ಕ್ಯಾಮ್ರಾದಲ್ಲೂ ರೆಕಾರ್ಡ್ ಮಾಡಿದ್ದಾರೆ, ಮೊಬೈಲ್ ಕ್ಯಾಮ್ರಾದಲ್ಲೂ ರೆಕಾರ್ಡ್ ಮಾಡಿ, ಎಲ್ಲೋ ರೆಕಾರ್ಡ್ ಆಗಿದೆ, ಎಲ್ಲೋ ಕೂಡ ಅವರೇ ರೆಕಾರ್ಡ್ ಮಾಡಿದ್ರು ಅವರೇ ಕೇಳ್ಬೋದು. ಆದ್ರೂ ಕೂಡ ಸುಮ್ನೆ ವಿದ್ಯಾರ್ಥಿಗಳನ್ನ ಹೇಳ್ಕೊಂಡ್ಬಂದು ಪೊಲೀಸ್ ಠಾಣೆ ಒಳಗಡೆ ಇಟ್ಕೊಂಡ್ರು, ಎಲ್ಲ ಸಿಕ್ಕಿದ್ದವ್ರನ್ನೆಲ್ಲ ಅವರಲ್ಲಿ ಎನ್ಕ್ವೈರಿ ಮಾಡಿದ್ರು, ಒಂದ ಟಾರ್ಚರ್ ಮಾಡಿ ಒಪ್ಕೋಬೇಕು ಅವರು. ಒಪ್ಕೋಬೇಕು, ಹೌದು ನಾವು ಪಾಕಿಸ್ತಾನ ಜಿಂದ ಬಂದ ಕೂಗಿದೀವಿ ಅಂತ ಒಪ್ಕೊಂಡ್ಬಿಡಕ್ ಅವ್ರು ಬೇಜಾರಾಗಿ ಸುಸ್ತಾಗಿ ಆ ರೀತಿಯ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರು. ಆದ್ರೆ ಅವರಿಗೆ ಕೊನೆಗೆ ಮನವರಿಕೆ ಆಗಿದೆ, ಈ ತರ ನಾವು ಸುಳ್ಳನ್ನ ಹೆಚ್ಚು ಒತ್ತು ಕೊಟ್ಟು ಯಾರ ಮೇಲೆ ಏರಕ್ಕಾಗೋದಿಲ್ಲ ಅಂತ ಅದಾದ್ಮೇಲೆ ಅವರಿಗೆ ಸುಮೂಟ ಕೆಲಸ ದಾಖಲು ಮಾಡಿದ್ದಾರೆ. ಒಂದು ಮೂಲ ಕಾರಣ ಪ್ರತಿಭಟನೆ ಯಾಕೆ ಬಂತು ಅಂತ ಪೊಲೀಸ್ ಸ್ಟೇಷನ್ ಎದುರುಗಡೆ, ಅದೊಂದು ಮೂಲವನ್ನ ಹೇಳಿಬಿಡಿ.
ಸರ್ ಅದು ಬೇರೆ ಬೇರೆ ಯಾವ್ದೋ ಒಂದು ಸಣ್ಣ ಸಣ್ಣ ವಿಚಾರಕ್ಕೆ ಅಂತ ಹೇಳಿ ಆದ್ರೆ ನನ್ನ ಅದು ಎರಡು ಮೂರು ತರ ಹೇಳ್ತಾರೆ ಸರ್, ಹಾಗಾಗಿ ನನಗೆ ಅದ್ರ ಬಗ್ಗೆ ಪರ್ಫೆಕ್ಟ್ ಆಗಿ ಗೊತ್ತಿಲ್ಲ ಸರ್ ಅದ್ರ ಬಗ್ಗೆ. ಮಲ್ನಾಡ್ ಮಹೇವರ ಈ ಅಭಿಪ್ರಾಯದ ಬಳಿಕ ನಾವು ಮತ್ತೊಂದಿಷ್ಟು ಅಭಿಪ್ರಾಯವನ್ನು ಕೇಳಲಿಕ್ಕಿದ್ದೇವೆ. ಅದಕ್ಕಿಂತ ಮೊದಲು ಈ ಮಹಿಳೆಯರು ಯಾಕೆ ಶನಿವಾರ ಸಂತೆ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಯನ್ನು ಮಾಡಿದರು, ಯಾಕೆ ಅಂಬೇಡ್ಕರ್ ಜಿಂದಾಬಾದ್ ಎಂಬ ಘೋಷಣೆಗಳನ್ನು ಕೂಗಿದರು, ಯಾಕೆ ಮಹಿಳೆಯರು ಶನಿವಾರ ಸಂತೆ ಪೊಲೀಸ್ ಠಾಣೆ ಎದುರು ಪ್ರತಿಭಟನೆಯನ್ನು ಮಾಡಿದರು, ಯಾಕೆ ಅಂಬೇಡ್ಕರ್ ಜಿಂದಾಬಾದ್ ಎಂಬ ಘೋಷಣೆಯನ್ನು ಕೂಗಿದರು ಎಂಬ ಪ್ರಶ್ನೆಗಳಿಗೂ ಒಂದು ಉತ್ತರ ದೊರಕಬೇಕಾಗಿದೆ. ಆ ಉತ್ತರವನ್ನು ಪಡೆಯುವ ಪ್ರಯತ್ನದ ಮೊದಲು ನಾವು ಪತ್ರಕರ್ತ, ಸಾಮಾಜಿಕ ಸಂಘಟಕ, ಸಾಮಾಜಿಕ ಕಾಳಜಿ ಕಳಕಳಿ ಇರುವ ವ್ಯಕ್ತಿ ಹರ್ಷಕುಮಾರ್ ಕುಗ್ವೆ ಅವರೊಂದಿಗೂ ಕೂಡ ಈ ಘಟನೆಯ ಬಗ್ಗೆ ಅಥವಾ ಈ ಪತ್ರಕರ್ತ, ಉದ್ಯಮಿ ಮತ್ತು ಸಂಘ ಜೀವಿ ಸೇರಿಕೊಂಡು ಮಾಡಿರುವ ಒಂದು ಏನು ಸಮಾಜ ವಿದ್ರೋಹಿ ಕೆಲಸ ಇದೆ, ಅದರ ಬಗ್ಗೆ ಅವರ ಅಭಿಪ್ರಾಯವನ್ನು ಕೂಡ ಕೇಳಲಿಕ್ಕೆ ಬಯಸ್ತಿದ್ದೇವೆ. ಕೇಳಿ ಹರ್ಷಕುಮಾರ್ ಕುಗ್ವೆ ಅವರ ಅಭಿಪ್ರಾಯ. ಇದು ತುಂಬಾ ಶಾಕಿಂಗ್ ಇದೆ, ಅದು ಆಘಾತಕಾರಿ ವಿಷಯ. ಯಾಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಪತ್ರಿಕೋದ್ಯಮ ಪತ್ರಕರ್ತರು ಅಂತ ಹೇಳಿದ್ರೆ ತುಂಬಾ ಒಂದು ಬೆಲೆ ಇದೆ. ಇವರು ಸಮಾಜದಲ್ಲಿ ನಡೆಯುವ ಎಲ್ಲಾ ವಿಷಯಗಳನ್ನ ತುಂಬಾ ವಸ್ತುನಿಷ್ಠವಾಗಿ ಜನತೆಗೆ ತಲುಪಿಸ್ತಾರೆ ಅಂತೇಳಿ, ಹಾಗಾಗಿ ಜನರು ತುಂಬಾ ಬೆಲೆ ಕೊಡ್ತಾರೆ, ಗೌರವ ಕೊಡ್ತಾರೆ. ಆದ್ರೆ ಇಲ್ಲಿ ಶನಿವಾರ ಸಂತೆಯಲ್ಲಿ ಈ ಪ್ರಕರಣ ನೋಡಿದಾಗ ಇಲ್ಲಿ ಪತ್ರಕರ್ತರ ಸೋಗಿನಲ್ಲಿರುವ ಕೆಲವು ಕ್ರಿಮಿನಲ್ಗಳು ಅಲ್ಲಿ ಒಂದು ಕೋಮು ದ್ವೇಷವನ್ನ ಹುಟ್ಟಲಿಕ್ಕೆ, ಹಿಂದೂ ಮುಸ್ಲಿಮರ ಮಧ್ಯೆ ಸಾಮರಸ್ಯ ಕದಡ್ಲಿಕ್ಕೆ, ಅಶಾಂತಿ ಕ್ರಿಯೇಟ್ ಮಾಡೋದಿಕ್ಕೆ ಏನ್ ಬೇಕೋ ಎಲ್ಲ ಮಾಡಿದ್ದಾರೆ. ಸೊ ಇಂತಹ ಪತ್ರಕರ್ತರ ಇದು ಮನಸ್ಥಿತಿಯ ಬಗ್ಗೆ ಮತ್ತು ಪತ್ರಕರ್ತರ ಕಾರ್ಯ ವೈಖರಿಯ ಬಗ್ಗೆ ಏನ್ ಹೇಳ್ತೀರಿ ನೀವು? ಅದು ಕಾರ್ಯವೈಖರಿ ಅನ್ನೋದು ಅದು ಅವರಿಗೆ ಅದರಿಂದ ಲಾಭ ಇದೆ ಅಂತ ನಾನು ಅನ್ಕೊಂಡಿದೀನಿ. ಹಾಗಾಗಿ ಅವರು ಅದನ್ನ ಮಾಡ್ತಾ ಇದಾರೆ. ಲಾಭ ಇಲ್ಲದೆ ಏನು ಮಾಡೋದಿಲ್ಲ. ಏನು ಲಾಭ ಅಂತ ಹೇಳಿದ್ರೆ, ಈಗ ಸಮಾಜದಲ್ಲಿ ಈ ರೀತಿ ಹಿಂದೂ ಮುಸ್ಲಿಂ ದ್ವೇಷ ಉಂಟಾದಾಗ ಅದರಿಂದ ಅವರಿಗೆ ಅವರ ಚುನಾವಣೆ ಬೇರೆ ಬೇರೆ ಇದಕ್ಕೆ. ಈಗ ಅಲ್ಲಿ ನೋಡಿ, ಅದ್ರಲ್ಲಿ ಯಾರು ಎ2 ಹಾಕಿದ್ದಾರೆ, FIR ಪೊಲೀಸರು ಹಾಕಿರೋ FIR ಅಲ್ಲಿ ಎ2 ಅಲ್ಲಿ ಇರೋ ಹರೀಶ್ ಅನ್ನೋರು ಶನಿವಾರ ಸಂತೆ ಅಲ್ಲಿ ಕನ್ನಡಪ್ರಭ ರಿಪೋರ್ಟರು, ಮತ್ತೆ ಸೋಮವಾರ ಸಂತೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರು ಒಂದು ಇದರಲ್ಲಿರುವಂತರು, ಮತ್ತೆ ಅವರು BJP ಬೆಂಬಲಿತ ಅಭ್ಯರ್ಥಿಯಾಗಿ ಕೂಡ ಇದ್ದಂತವ್ರು. ಮತ್ತೆ ಚುನಾವಣೆಯಲ್ಲಿ ವಿಜಯ ಹೌದು, ಅಲ್ಲಿ ರಘು ಅನ್ನೋರು ಒಬ್ರು ಪಂಚಾಯತ್ ಅಲ್ಲಿ ಮೆಂಬರ್ ಕೂಡ ಇದ್ದಾರೆ. ಅವರು ಇಬ್ಬರು ಸೇರಿ ಗಿರೀಶ್ ಅನ್ನೋರಿಗೆ ಕುಮ್ಮಕ್ಕ ಕೊಟ್ಟು ಪ್ರಚೋದನಕಾರಿಯಾಗಿ ಮಾತಾಡಿ ವೈರಲ್ ಮಾಡಿಸಿದ್ದಾರೆ ಅದನ್ನು. ಈ ರೀತಿಯಲ್ಲಿ ಒಂದು ದ್ವೇಷವನ್ನ ಹುಟ್ಟಾಕೋದ್ರಿಂದ ಸೊಸೈಟಿ ಒಳಗಡೆ ಅವ್ರದ್ದೇನಂತ ಹೇಳಿದ್ರೆ ಹಿಂದೂ ಮುಸ್ಲಿಮರ ಮಧ್ಯೆ ಓಟುಗಳು ಡಿವೈಡ್ ಆಗ್ತವೆ. ಸೊ ತಮಗೆ ಅದರಿಂದ ಲಾಭ ಇದೆ ಅಂತ ಹೇಳಿ ಅವರು ಲೆಕ್ಕ ಹಾಕ್ತಾರೆ. ಇಂತ ಒಂದು ಅಂದ್ರೆ ಈ ರೀತಿಯಲ್ಲಿ ಒಂದು ಸಮಾಜವನ್ನ ಒಡೆಯೋದ್ರಿಂದ, ದೇಶವನ್ನ ಡಿವೈಡ್ ಮಾಡಿ ಛಿದ್ರ ಮಾಡೋದ್ರಿಂದ ತಮ್ಮ ಲಾಭವನ್ನ ಈಡೇರಿಸಿಕೊಳ್ಳಕ್ಕೆ ಪ್ರಯತ್ನ ಪಡುತ್ತಿರುವಂತಹ ವ್ಯಕ್ತಿಗಳು ಇವರು. ಸರ್, ನಾನು ಪತ್ರಕರ್ತನಾಗಿ ಮಾಧ್ಯಮ ಪ್ರತಿನಿಧಿಯಾಗಿ ಹೇಳ್ತಾ ಇರೋದು, ಇಂತಹ ಮಾಧ್ಯಮ ಪ್ರತಿನಿಧಿಗಳು ಈಗ ಎಲ್ಲೆಡೆಯಲ್ಲೂ ಇದ್ದಾರ ಅಥವಾ ಇಂತಹವರನ್ನ ಮಾಧ್ಯಮಗಳು ಇಟ್ಕೊಂಡಿದಾರ, ಯಾಕೆ ಇಟ್ಕೊಂಡಿದ್ದಾರೆ? ಎಲ್ಲೆಡೆಯಲ್ಲೂ ಇದ್ದಾರೆ ಅಂತ ಹೇಳೋದ್ಕಿಂತ ಸರ್, ಇವತ್ತು ಇಂಥವರಿಗೆ ಮನ್ನಣೆ ಜಾಸ್ತಿ ಆಗ್ತಾ ಇದೆ. ಬಹಳ ಪ್ರಮುಖ ಇವತ್ತು ಏನ್ ಮುಖ್ಯವಾಹಿನಿ ಮಾಧ್ಯಮಗಳು ಅಂತ ಹೇಳ್ತೀವಿ, ಇದರಲ್ಲಿ ಈ ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ ಇಂತಹ ಒಂದು ಚಿಂತನೆಗಳನ್ನು ಹೆಚ್ಚು ಪ್ರಚುರ ಮಾಡ್ತಾ ಇದ್ದಾರೆ. ಅದಕ್ಕೆ ಹೆಚ್ಚು ಬೆಲೆ ಇದೆ ಅನ್ನೋ ತರದಲ್ಲಿ ಇವತ್ತು ಆಗ್ಬಿಟ್ಟಿದೆ, ಅದು ದುರಂತ. ಮತ್ತೆ ಇನ್ನೋಡಿ, ನಮ್ಮ ಪತ್ರಕರ್ತರ ಸಂಘಗಳಿದೆ ಕರ್ನಾಟಕ ರಾಜ್ಯ ಮಟ್ಟದಲ್ಲಿ. ಈಗ ಪತ್ರಿಕೋದ್ಯಮ ಅನ್ನೋದು ಬೇರೆ ಇನ್ಸ್ಟಿಟ್ಯೂಷನ್ ತರಲ್ಲ, ಅದ್ರಲ್ಲಿ ಒಳಗಡೆ ಒಂದು ಆಂತರಿಕವಾದಂತ ಒಂದು ವಿಚಕ್ಷಣೆ ಇರ್ಬೇಕಾಗುತ್ತೆ. ಸೊ ಅಂತ ಸಂಸ್ಥೆಗಳು ಏನಿದಾವೆ, ಪತ್ರಕರ್ತರ ಏನು ಕಾರ್ಯನಿರ್ವಹಿಸುವ ಪತ್ರಕರ್ತರ ಸಂಸ್ಥೆಗಳು, ಇಂತಹ ಘಟನೆಗಳು ಬಂದಾಗ ತುಂಬಾ ಒಂದು ಕಠಿಣ ಕ್ರಮ ತಗೋಬೇಕಾಗುತ್ತೆ. ಅಂತವ್ರನ್ನ ಸದಸ್ಯತ್ವದಿಂದ ತೆಗೆಯೋದು ಅಥವಾ ಅವರಿಗೆ ಚುನಾವಣೆಗಳಿಗೆ ಅವಕಾಶ ಕೊಡದೇ ಇರೋದು, ಇಂತಹ ಒಂದು ಕ್ರಮಗಳನ್ನ ತಕ್ಷಣ ತಗೋಬೇಕಾಗುತ್ತೆ. ಈಗ ಯಾಕಂತ ಹೇಳಿದ್ರೆ, ಇದು ಒಬ್ಬ ಪತ್ರಕರ್ತರು ಮಾಡೋ ಕೆಲಸ ಅಲ್ಲ, ಇದು ರಾಜಕಾರಣಿಗಳು ಕೂಡ ಮಾಡಬಾರ್ದೇ ಇದ್ದಂತ ಕೆಲಸ. ಆದ್ರೆ ಪತ್ರಕರ್ತರು ಮಾಡಿದಾರೆ ಅಂತ ಹೇಳಿದ್ರೆ ಅದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಸೊ ಈ ಪ್ರಕರಣದಲ್ಲಿ ಈ ಪೊಲೀಸರ ನಿರ್ವಹಣೆ ಬಗ್ಗೆ ನೀವು ಹೇಳ್ತೀರಿ? ಮೇಲ್ನೋಟಕ್ಕೆ ನೋಡೋದಾದ್ರೆ ಪೊಲೀಸರು ತುಂಬಾ ಮೆಚ್ಚುಗೆಯ ಕೆಲಸ ಮಾಡಿದ್ದಾರೆ ಸರ್. ಯಾಕೆ ಅಂತ ಹೇಳಿದ್ರೆ,
ಇವತ್ತು ಅಂತ ಐಡಿಯಾಲಜಿ ಸಂಘ ಪರಿವಾರದ ಕೆಲಸಗಳಿಗೆ ಹೆಚ್ಚು ಇದಿರುವಾಗ ಒಂದು ಅಧಿಕಾರ ಅವರದೇ ಇರುವಾಗ ಪತ್ರಕರ್ತರು ಅಲ್ಲಿ ಪೊಲೀಸರು ಮತ್ತೆ ನೋಡಿ ಅದೊಂದು ಅವರು ಏನು ಒಂದು ವಿಡಿಯೋ ಮಾಡಿದ್ದಾರೆ ಎಡಿಟ್ ಮಾಡಿದ್ದಾರೆ ಅಂಬೇಡ್ಕರ್ ಜಿಂದಾಬಾದ್ ಅಂತ ಇರೋದನ್ನ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿರುವ ವಿಡಿಯೋ ಇದೆಯಲ್ಲ ಅದನ್ನ ವೈರಲ್ ಮಾಡಿ ಶನಿವಾರ ಸಂತೆ ಬಂದ್ ಎಲ್ಲ ಮಾಡಿದ್ದಾರೆ ಆದರೆ ಅಲ್ಲಿ ಆ ವಿಡಿಯೋದಲ್ಲಿ ನಮಗೆ ಕ್ಲಿಯರ್ ಒರಿಜಿನಲ್ ವಿಡಿಯೋದಲ್ಲಿ ಅಲ್ಲಿ ಪೊಲೀಸರು ಸಂಪೂರ್ಣ ಅದನ್ನ ವಿಡಿಯೋ ಚಿತ್ರೀಕರಣ ಮಾಡಿದಾರೆ ಆ ಇಡೀ ಪ್ರತಿಭಟನೆಯನ್ನ ಹೆಣ್ಮಕ್ಳು ಮಾಡ್ತಿರೋ ಪ್ರತಿಭಟನೆಯನ್ನ ಮತ್ತೆ ಅಲ್ಲಿ ಪೊಲೀಸರು ಕೂಡ ಇದಾರೆ ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ ಹೀಗಿರುವಾಗ ಅಂತ ಅಂದ್ರೆ ಪೊಲೀಸರು ಇರುವ ಒಂದು ಪ್ರತಿಭಟನೆಯನ್ನೇ ಇವರು ಒಂದು ದೇಶದ್ರೋಹಿ ಅಂತ ಬಿಂಬಿಸಕ್ ಹೊರಟಾಗ ಪೊಲೀಸರು ಸರಿಯಾದ ಕ್ರಮ ತಗೊಂಡಿದ್ದಾರೆ ಅವ್ರ ಮೇಲೆ FIR ಮಾಡಿದ್ದಾರೆ ಮುಲ್ಲಾ ಜಿಲ್ಲೆ ನಾವು ನಿಜಕ್ಕೂ ಶ್ಲಾಘಿಸಬೇಕು ಅಂತ ನಾನು ಹೇಳ್ತೀನಿ ಸರ್ ಪೊಲೀಸರು ಮತ್ತೆ ಈ ನಮ್ಮ ದೇಶದ ಸಂವಿಧಾನಕ್ಕೆ ಬದ್ಧವಾದಂತಹ ದಕ್ಷ ಪೊಲೀಸ್ ಅಧಿಕಾರಿಗಳಿಂದ ದಕ್ಷ ಜಿಲ್ಲಾಧಿಕಾರಿಗಳಿಂದನೇ ಇವತ್ತು ಈ ದೇಶ ಉಳಿಬೇಕಾಗಿದೆ ಸರ್ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋದು ದೇಶದ್ರೋಹ ಅಂತ ಆದ್ರೆ ಹೇಳಿ ಸರ್ ಇಲ್ಲಿ ಮೂವರು ಪತ್ರಕರ್ತ ಸೇರಿದಂತೆ ಮೂವರು ಇದರಲ್ಲಿ ಭಾಗಿಯಾಗಿದ್ದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿಸುವಲ್ಲಿ ಹೌದು ಹಾಗಾದ್ರೆ ಈ ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಪ್ರಕರಣಗಳು ಬಂದಾಗ ಏನು ಕೇಸುಗಳು ದಾಖಲಾಗ್ತಾ ಇದ್ವು ಅಥವಾ ಏನು ಪ್ರಕರಣ ದಾಖಲಾಗ್ತು ಅಂತಹ ಪ್ರಕರಣ ಅಥವಾ ಅಂತಹ ಕಾನೂನು ಇವರಿಗೆ ಅನ್ವಯ ಆಗಿಲ್ಲ ಎಂಬ ಆರೋಪ ಇದೆ ಏನು ಈಗ ನೋಡಿ ಸರ್ ಈ ಹಿಂದೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿರೋ ಕಾರಣಕ್ಕೆ ದೇಶದ್ರೋಹದ ಕೆಲಸಗಳ ಕೇಸ್ಗಳನ್ನ ಹಾಕಿರೋದಿದೆ ಅಮೂಲ್ಯ ಪ್ರಕರಣ ತಗೊಳ್ಳಿ ಅಲ್ಲಿ ಇದೆ ಅವರನ್ನ ತುಂಬಾ ದೇಶದ್ರೋಹಿ ಅನ್ನೋ ತರದಲ್ಲಿ ಬಿಂಬಿಸಿದ್ವು ಮಾಧ್ಯಮಗಳು ಬಿಂಬಿಸಿದ್ವು ಅದೆಲ್ಲ ಮಾಡಿದ್ದಾರೆ ಆದರೆ ನಾವು ಅನೇಕ ಪ್ರಕರಣಗಳಲ್ಲಿ ನೋಡಿದೀವಿ ABUP ಅವರು ಒಂದು ವಿಡಿಯೋನ ತಿರುಚಿಬಿಟ್ಟು ಅಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆಗೆ ಹೋಗ್ತಾರೆ ಆಮೇಲೆ ಪಾಕಿಸ್ತಾನದ ತರದ ಒಂದು ಫ್ಲಾಗ್ ಅನ್ನ ಸಿಂಧಗಿಲ್ ಹಾರಿಸ್ತಾರೆ ಇಲ್ಲಿ ಶಿವಮೊಗ್ಗದ ಹತ್ರ ಹೊಳಲೂರು ಅಂತ ಅಲ್ಲೊಂದು ಕಡೆ ಅದೇ ತರದ ಒಂದು ಪಾಕಿಸ್ತಾನ ಫ್ಲಾಗ್ ಅನ್ನ ಸಂಘ ಪರಿವಾರದವರು ಸೇರಿದವರು ರಾಮ್ ಸೇನೆಗೆ ಸೇರಿದವರು ಇವರೆಲ್ಲ ಹಾರಿಸ್ತಾರೆ ಇಂತಹ ಪ್ರಕರಣಗಳಲ್ಲಿ ಅವ್ರ ಮೇಲೆ ದೇಶದ್ರೋಹ ಪ್ರಕರಣ ದಾಖಲೆ ಆಗಿದ್ದು ನಮ್ಗೆ ಕಂಡು ಬಂದಿಲ್ಲ ಅಂದ್ರೆ ನೀವು ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಇದನ್ನ ಇಲ್ಲಿ ಅಂದ್ರೆ ಸಂಘ ಪರಿವಾರದವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಾಗ ಹಾಕುವ ಇದು ಕೇಸ್ ಬೇರೆ ಬೇರೆಯವರು ಇದಾದ ಬೇರೆ ಆದ್ರೆ ವಿಷಯ ಅಂತ ಬಂದಾಗ ನೋಡಿ ಸರ್ ಕಾನೂನು ಏನ್ ಹೇಳ್ತದೆ ಅಂತ ಹೇಳಿದ್ರೆ ಯಾವುದೇ ಒಂದು ದೇಶಕ್ಕೆ ಜಿಂದಾಬಾದ್ ಅನ್ನೋದಾಗ್ಲಿ ಯಾವುದೇ ಒಂದು ದೇಶಕ್ಕೆ ಮುರ್ದಾಬಾದ್ ಅನ್ನೋದಾಗ್ಲಿ ಅದು ದೇಶ ಪ್ರೇಮ ಅಥವಾ ದೇಶ ದ್ರೋಹದ ಇದನ್ನ ಅದು ಇನ್ಸೈಟ್ ಮಾಡೋದಿಲ್ಲ ಫಸ್ಟ್ ಅಂದ್ರೆ ಕಾನೂನಲ್ಲಿ ನಿಮ್ಗೆ ಅದಕ್ಕೆ ಪ್ರಾವಿಷನ್ ಇಲ್ಲ ಆದ್ರೆ ಇಲ್ಲಿ ಪೊಲೀಸರು ಮಾಡ್ತಾ ಇರೋದೇನಂತ ನೋಡಿದಾಗ ಈ ರೀತಿಯ ಇಬ್ಬಂದಿತನ ಕಂಡು ಬರುತ್ತೆ ಒತ್ತಡಗಳು ಮತ್ತೊಂದು ಅವೆಲ್ಲ ಇದಾವೆ ಈಗ ಏನ್ ಆಗ್ಬೇಕು ಅಂತ ಇಂತಹ ಬೆಳವಣಿಗೆಗಳ ಬಗ್ಗೆ ಸರ್ ಫಸ್ಟ್ ಇವರು ಪತ್ರಕರ್ತ ಏನು ಅವರ ಒಂದು ಇದಿರುತ್ತೆ ಅದನ್ನ ಫಸ್ಟ್ ಕ್ಯಾನ್ಸಲ್ ಮಾಡ್ಬೇಕು ಪತ್ರಕರ್ತ ಸಂಘ ಕ್ರಮ ತಗೊಳ್ಬೇಕು ಮತ್ತೆ ಇವರನ್ನ ಇವರಿಗೆ ಜಾಮೀನು ರಹಿತವಾಗಿ ಇವರನ್ನ ಶಿಕ್ಷೆ ನೀಡಬೇಕು ಅಂದ್ರೆ ಅವ್ರಿಗೆ ಯಾವ್ದೇ ರೀತಿ ಬೇಲ್ಗಳನ್ನ ಕೊಡದೇ ಇರೋ ರೀತಿನಲ್ಲಿ ಇಂಥವ್ರಿಗೆ ಶಿಕ್ಷೆ ಆದ್ರೆ ಕನಿಷ್ಠ ಉಳಿದವರು ಒಂದಷ್ಟು ಬೇರೆಯವರು ಅಟ್ಲೀಸ್ಟ್ ಈ ಪತ್ರಕರ್ತರ ಮುಖವಾಡದಲ್ಲಿರುವಂತವ್ರಿಗೆ ಒಂದಷ್ಟು ಎಚ್ಚರಿಕೆ ಆಗುತ್ತೆ ಮತ್ತೆ ಒಂದು ನಮ್ಮ ಸಂವಿಧಾನ ಬದ್ಧವಾಗಿ ಹೇಗಿರ್ಬೇಕು ಅನ್ನೋದು ಒಂದು ಸಂದೇಶ ಹೋಗುತ್ತೆ ಇಂಥ ವಿಷಯದಲ್ಲಿ ಕಠಿಣ ಆದ ಕ್ರಮ ಜರುಗದೇ ಇದ್ರೆ ನ್ಯಾಯಾಲಯದಲ್ಲಿ ಅಥವಾ ಪೊಲೀಸರ ಮೂಲಕ ಮುಖಾಂತರ ಆಗದೇ ಇದ್ರೆ ಮತ್ತೆ ಇಂತಹ ಇನ್ನಷ್ಟು ಪ್ರಕರಣಗಳು ನಡೀತವೆ ಇನ್ನಷ್ಟು ಕಡೆ ಬೆಂಕಿ ಹಚ್ಚುತ್ತಾರೆ ಇನ್ನಷ್ಟು ಕಡೆ ಹಿಂದೂ ಮುಸ್ಲಿಂ ಗಲಾಟೆಗಳು ನಡೆಯುತ್ತೆ ಬಂದ್ ನಡೆಯುತ್ತೆ ಅಥವಾ ವ್ಯಾಪಾರ ವಹಿವಾಟು ಎಲ್ಲದಕ್ಕೂ ಕೂಡ ತುಂಬಾ ತೊಂದರೆ ಮಾಡೋ ಎಲ್ಲ ಸಾಧ್ಯತೆ ಇರುತ್ತೆ ಒಟ್ಟಾರೆ ಶಾಂತಿ ಅನ್ನೋದು ಏನಿರುತ್ತೆ ಸಮಾಜದಲ್ಲಿ ಶಾಂತಿ ಇರೋಕ್ ಸಾಧ್ಯನೇ ಇಲ್ಲ ಹಾಗಾಗಿ ತುಂಬಾ ಕಠಿಣವಾದಂತ ಕ್ರಮವನ್ನ ತಗೋಬೇಕು ಅಂತ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೀನಿ ಹರ್ಷಕುಮಾರ್ ರವ ಕುಗ್ವೇರ್ ಅವರು ನೇರ ದಿಟ್ಟ ನಿಲುವು ಅಭಿಪ್ರಾಯಗಳನ್ನು ನಮ್ಮ ಎದುರು ಇಟ್ಟಿದ್ದಾರೆ ಹಾಗೆ ನಿಮಗೆ ಅನಿಸ್ಬೋದು ಈ ಮೂವರು ಈ ಕೃತ್ಯವನ್ನು ನಡೆಸಲಿಕ್ಕೆ ಕಾರಣ ಏನು ಅಥವಾ ಇದು ಹೇಗೆ ಬೆಳಕಿಗೆ ಬಂತು ಅಥವಾ ಈ ಮಹಿಳೆಯರು ಯಾಕೆ ಪ್ರತಿಭಟನೆ ಮಾಡಲಿಕ್ಕೆ ಹೋದರು ಹೊರಟರು ಎಂಬ ಪ್ರಶ್ನೆ ಸೊ ಈ ಒಟ್ಟು ಬೆಳವಣಿಗೆಯ ಮೂಲ ಎಲ್ಲಿಂದ ಆರಂಭವಾಗ್ತದೆ ಮತ್ತು ಇದು ಈ ಹಂತಕ್ಕೆ ಯಾಕೆ ತಲುಪ್ತದೆ ಅನ್ನೋ ಬಗ್ಗೆ ಪ್ರಕರಣದ ಮೂಲ
ಪುರುಷ ಅಂತ ಅಥವಾ ಪ್ರಕರಣ ಎಲ್ಲಿಂದ ಆರಂಭ ಆಗಿದೆ ನೋಡಿ, ಯಾರು ಈಗ ಪೊಲೀಸರ ಬಂಧನದಲ್ಲಿ ಇದ್ದಾರೆ ಕೆಲವು ವ್ಯಕ್ತಿಗಳು ಅಥವಾ ಆ ವಿಷಯದಲ್ಲಿ ಯಾರು ಬಂಧನದಲ್ಲಿ ಇದ್ದಾರೆ, ಆ ವ್ಯಕ್ತಿಯ ಸಹೋದರ ಶನಿವಾರ ಸಂತೆಯ ಅಕ್ಮಲ್ ಪಾಷಾ ಎಂಬವರು ಒಟ್ಟು ಬೆಳಗವಣಿಗೆಯ ಮೂಲದತ್ತ ಬೆಳಕು ಚೆಲ್ಲಿದ್ದಾರೆ. ಸೊ ಅದನ್ನ ನಾವಿಲ್ಲಿ ಕೇಳ್ತಾ ಇದ್ದೇವೆ ನೋಡಿ. ಸರ್, ಇದು ವಿಚಾರ ಏನು ಅಂತಂದ್ರೆ 7 ತಾರೀಕು ಒಂದು 3:30 ಗಂಟೆಯಲ್ಲಿ ಶನಿವಾರ ಗುರುಗಳ ಒಂದು ಜಾಗದಲ್ಲಿ ಒಂದು ಚಿಕ್ಕ ಒಂದು ಇನ್ಸಿಡೆಂಟ್ ನಡೀತದೆ. ಸರ್, ನಾನು ನನ್ನ ತಮ್ಮ ಮತ್ತು ತಮ್ಮನ ವೈಫ್ ಮಕ್ಕಳು ಶಾಪಿಂಗ್ ಹೋಗ್ಬೇಕಾದ್ರೆ ಕಾರಲ್ಲಿ ಒಂದು 2 ಬೈಕಲ್ಲಿ ಒಂದು 5-6 ಜನ ಹುಡುಗರು ಬಂದು ಇವರಿಗೆ ಗಾಡಿಗೆ ಚೋಕ್ ಕೊಟ್ಟು ಇವರಿಗೆ ಬೈದು ಎಲ್ಲಾಡಿ ಹೊಡೆದು ಆಯ್ತಾ ಬುರ್ಕ ಹಾಕೊಂಡು ಕೂತಿರ್ತಾಳೆ ನನ್ನ ತಮ್ಮನ ಹೆಂಡತಿ. ಈ ಬುರ್ಕನ ನೋಡಿ ಅವರು ಕೂಗ್ತಾರೆ. ಕೂಗಿ ಅಲ್ಲಿ ಏನ ಸುಮ್ನೆ ಕೈಯೆಲ್ಲ ತೋರಿಸಿ ಹಾಗೆ ಸುಮಾರು ಏನೇನೆಲ್ಲ ಕೂಗ್ತಾರೆ, ಕಾಫಿ ಗಿಬಿ ಅಂತ ಕರೆದಿದ್ದಾರೆ ಅಲ್ಲಿ. ಅದೇನಾಗಿದೆ ಅದ್ರ ಮೇಲೆ ನನ್ನ ತಮ್ಮನ ಹೆಂಡತಿ ನನ್ನ ತಮ್ಮದಿರಿಗೆಲ್ಲ ಫೋನ್ ಮಾಡಿ ಈ ರೀತಿ ಆಗಿದೆ ಅಂತ ಅವ್ರಿಗೆ ಹೊಡೆದು ಬಿಡ್ತಾವ್ರೆ, ನೀವು ಚೂರು ಬೇಗ ಬನ್ನಿ ಅಂತ ಕರೆದಾಗ ನನ್ನ ತಮ್ಮದಿರೆಲ್ಲ ಅಲ್ಲಿಗೆ ಹೋಯ್ತಾರೆ. ಅಲ್ಲಿ ಹೋದಾಗ 3 ಜನ ಸಿಗ್ತಾರೆ, ಬಾಕಿಯವರೆಲ್ಲ ಓಡೋಗಿರ್ತಾರೆ. ಅವ್ರಿಗೆ ನಾವು ಈ 3 ಜನಕ್ಕೆ ನನ್ನ ತಮ್ಮದಿರೆಲ್ಲ ನಾವು 4 ಕೇಟೆಲ್ಲ ಹೊರದಿದ್ದಾರೆ, ಹೊರದು ಪೊಲೀಸ್ನವರಿಗೆ ಕರೆದು ಪೊಲೀಸ್ನವರಿಗೆ ವಿಚಾರ ತಿಳಿಸ ಪೊಲೀಸ್ನವ್ರು ಬಂದು ಆ ಹುಡುಗರನ್ನ ಜೀಪ್ ಅಲ್ಲಿ ಕರ್ಕೊಂಡು ಹೋಗಿ ಸ್ಟೇಷನ್ ಕರ್ಕೊಂಡು ಹೋಗ್ತಾರೆ. ಸ್ಟೇಷನ್ ಕರ್ಕೊಂಡು ಹೋಗಿ ಲಾಠಿ 4 ಕೇಟು ಲಾಠಿ ಹೊಡಿತಾರೆ ಆ ಹುಡುಗರಿಗೆ. ಹೊಡೆದು ಬಿಟ್ಟು ನಾವ್ ಹೇಳ್ತೀವಿ ಕಂಪ್ಲೇಂಟ್ ಕೂಡ ಸರ್ ಕಂಪ್ಲೇಂಟ್ ಶನಿವಾರ ಸಂತೆ ಪೊಲೀಸ್ ಸ್ಟೇಷನ್ ಹೇಳಿ. ಶನಿವಾರ ಸಂತೆ ಪೊಲೀಸ್ ಸ್ಟೇಷನ್ ನಾವ್ ಕಂಪ್ಲೇಂಟ್ ಕೂಡ ಹೋಗ್ತೀವಿ ಸರ್, ಇನ್ನೊಂದು ಕಂಪ್ಲೇಂಟ್ ಮಾಡೋದಿಂದ ಈಗ ಬೇಡ ರೀ ಕಂಪ್ಲೇಂಟ್ ಏನು ಬೇಡ, ಈಗಲೇ ಬೇಡ ಬಿಡಿ, ಮತ್ತೆ ನಾವು ನೋಡೋಣ ಇದನ್ನು ಏನೋ ಮಾಡೋಣ ಅಂತ ಹೇಳ್ತಾರೆ. ಲಾಸ್ಟ್ ಏನಾಗುತ್ತೆ ಅವ್ರ ಆಪೋಸಿಟ್ ಅವರು ನಮ್ಮ ಹತ್ರ ತೀರ್ಮಾನಕ್ಕೆ ರೆಡಿ ಆಯ್ತಾರೆ, ತೀರ್ಮಾನಕ್ಕೂ ಒಪ್ಪಾಗುತ್ತೆ. ಅಷ್ಟೊತ್ತಿಗೆ ಸಂಘ ಪರಿವಾರದವರು ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಸ್ಟೇಷನ್ಗೆ. ಸಂಘ ಪರಿವಾರದವರು ಎಂಟ್ರಿ ಕೊಟ್ಟಾಗ ಅಲ್ಲಿ ತೀರ್ಮಾನ ಆಗಲ್ಲ, ನಮ್ಮ ಕಂಪ್ಲೇಂಟ್ ಅವ್ರು ತಗೊಳ್ಳಲ್ಲ. ಇವರ ಏನು ಇವ್ರ ಕಂಪ್ಲೇಂಟ್ ಕೊಡ್ತಾರೆ, ಆ ಕಂಪ್ಲೇಂಟ್ ಮೇಲೆ ನನ್ನ ತಮ್ಮನಿಗೆ ಎಫ್ಐಆರ್ ಸೇಟ್ ಮಾಡ್ತಾರೆ, ಅವನ್ನ ಜೈಲಿಗೆ ಕಳಿಸ್ತಾರೆ ಸರ್, ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಅದಾದ್ಮೇಲೆ 8ನೇ ತಾರೀಕಿಗೆ ನಾವು ಹೊಡಿತೀವಿ. ಅದ್ರಲ್ಲಿ ಇತರರು ಅಂತ ಒಂದು 5-6 ಜನ ಇದ್ರು, ಅವರು 3 ಜನ ಅಬ್ಸೆಂಟ್ ಆಗಿದ್ರು, ಇನ್ನ ಒಬ್ಬ ಒಳಗೆ ಹೋಗಿದ್ರು, 4 ಜನ ಆಯ್ತು, ಇನ್ನು 2 ಜನ ಬೇಕಾಗಿರ್ತದೆ. ಇದ ನಾವು 8ನೇ ತಾರೀಕು ನನ್ನ ಮನೆಯಲ್ಲಿ 14ನೇ ತಾರೀಕು ಮದುವೆ ಇರ್ತದೆ, ನನ್ನ ತಂಗಿ ಮದುವೆ ಇರ್ತದೆ 14ನೇ ತಾರೀಕಿಗೆ. ನಾವು ಅಲ್ಲಿ ತುಂಬಾ ರಿಕ್ವೆಸ್ಟ್ ಮಾಡ್ತಿರ್ತೀವಿ ಸರ್, ಇಲ್ಲ ನಾವು ಕೇಸ್ ಪೀಸ್ ಮಾಡ್ಕೊಳ್ಳಿ ಸರ್, ಅದೇನಿದೆ ಕೇಸ್ ನಮ್ದಿಲ್ಲ, ನಮ್ಮ ಕಂಪ್ಲೇಂಟ್ ತಗೊಳ್ಳಿ ಅಂದಾಗ ನಮ್ ಕಂಪ್ಲೇಂಟ್ ನಿಮ್ ಕಂಪ್ಲೇಂಟ್ ನಾವು ತಗೊಳ್ಳಲ್ಲ ರೀ, ನಾವು ನಮ್ದು 1,20,000 ದುಡ್ಡು ಮತ್ತೆ ಒಂದು ಚೈನ್ ಇದೆಲ್ಲ ಹೋಗಿರ್ತದೆ, ನಮ್ ಕಂಪ್ಲೇಂಟ್ ತಗೊಳ್ಳಿ ಅಂದ್ರೆ ನಾವು ತಗೊಳ್ಳಲ್ಲ, ಅವರು ನಮ್ ಕಂಪ್ಲೇಂಟ್ ತಗೊಳ್ಳಲ್ಲ. ಆಮೇಲೆ 8ನೇ ತಾರೀಕು ನನ್ನ ತಮ್ಮನ ಮಿಸಸ್ ಮತ್ತೆ ನನ್ನ ತಮ್ಮ ಎಲ್ಲ ಎಸ್ಪಿ ಹತ್ರ ಹೋಗಿ ಎಸ್ಪಿ ಹತ್ರ ಕಂಪ್ಲೇಂಟ್ ಕೊಟ್ಟು ಬರ್ತಾರೆ, ಈ ರೀತಿ ಆಗಿದೆ ಕಂಪ್ಲೇಂಟ್ ತಗೋತಾ ಇಲ್ಲ ಅಂತೇಳಿ. ಅಲ್ಲಿಂದ ಅವರು ವಾಪಸ್ ಶನಿವಾರ ಸಂತೆ ಬಂದು ಅಲ್ಲಿ ಕಂಪ್ಲೇಂಟ್ ಕೊಡಿ ಅಂತ ಕಳಿಸ್ತಾರೆ ಸರ್. ಅಲ್ಲಿಂದ ನಮ್ಮ ಕಂಪ್ಲೇಂಟ್ಗೆ ಸಿಬಿ ಸೈನ್ ಅಲ್ಲಿ ಹಾಕಿ ಕೊಟ್ಟಿರ್ತಾರೆ, ನೀವು ಅಲ್ಲೋಗಿ ಕೊಡಿ ನಮ್ಮ ಎಸ್ಪಿ ಹೇಳಿ, ನಾವು ಎಸ್ಪಿ ಅವ್ರು ಕೊಟ್ಟಿದ್ದು ತಗೊಳ್ಳಿ. ಎಸ್ಪಿ ಅವ್ರು ಕೊಟ್ಟಿದ್ದು ಅಂತ ಹೇಳಿದ್ರು ಇವ್ರು ಕಂಪ್ಲೇಂಟ್ ತಗೊಳ್ಳೋ ಇಲ್ಲಿ ಸಂಘ ಪರಿವಾರದ ಒತ್ತಡದಿಂದ ಇಲ್ಲಿ ತಗೊಳ್ಳಲ್ಲ. ಅದಾಯ್ತು ಸರ್, ಮತ್ತೆ 8ನೇ ತಾರೀಕು ನಮ್ಮ ಬೇಕಾದವರು ಮುಖ್ಯ ಮುಖ್ಯಸ್ಥರು ಎಲ್ಲ ನಾವು ಸ್ಟೇಷನ್ ಹೋಗಿ ಸರ್ ನೋಡಿ 14ನೇ ತಾರೀಕು ಮದುವೆ ಇದೆ, ನೀವು ಯಾವ್ದೇ ರೀತಿ ತೊಂದರೆ ಕೊಡಕೂಡುದು, ಮನೆ ಹತ್ರ ಬರಕೂಡುದು, ಮತ್ತೆ ನಮ್ಮ ಹುಡುಗರಿಗೆ ಯಾವ್ದೇ ರೀತಿ ತೊಂದರೆ ಕೊಡಬೇಡಿ ಎಂದಾಗ ಅವ್ರು ಏನೇ ಕರ್ಕೊಂಡ್ಬಿಟ್ರು. ನಾನು ತಾಯಿ ಹೊಟ್ಟೆಲ್ಲಿ ಹುಟ್ಟಿದ್ರು, ನಂಗೂ ಅಕ್ಕ ತಂಗಿಯರೆಲ್ಲ ಇದಾರೆ, ಒಂದು ಮದುವೆ ಕಾರ್ಯನ ನಾವು ಆ ರೀತಿ ಇದ್ ಮಾಡಲ್ಲ, ಹಾಗೆ ಹೀಗೆ ಅಂತ 8ನೇ ತಾರೀಕಿಗೆ ಹೇಳ್ತಾರೆ ಅವರು, ನಾವು ಅರೆಸ್ಟ್ ಮಾಡಲ್ಲ ಹಾಗೆ ಹೀಗೆ ಅಂತ. 8ನೇ ತಾರೀಕು ಆದ್ಮೇಲೆ 9ನೇ ತಾರೀಕು ಒಂದ್ ದಿವಸ ಗ್ಯಾಪ್ ಕೊಡ್ತಾರೆ, 10ನೇ ತಾರೀಕು ಮಸೀದಿಯಿಂದ ಹಿಡಿದು ಹುಡುಗರು ಬರ್ಬೇಕಾದ್ರೆ 2 ಜನ ಹುಡುಗರನ್ನ ಅರೆಸ್ಟ್ ಮಾಡ್ತಾರೆ, ಪಿಕಪ್ ಸಮೇತ ತಾಂಡಿ ಅರೆಸ್ಟ್ ಮಾಡ್ತಾರೆ. ಆ ಹುಡುಗರು ಆಕ್ಚುಲಿ ಆ ವಿಚಾರಕ್ಕೆ ಇರಲ್ಲ. ಆಗ ನಾವು ಯಾರು ಇರ್ತೀವಿ, ನಾವು ಮಡಿಕೇರಿ ಕೋರ್ಟಿಗೆ ಹೋಗಿದ್ದ ಮತ್ತೆ ಗಂಡಸರು ನಮ್ಮ ಮನೇಲಿ ಯಾರು ಇರ್ತಿಲ್ಲ. ಆಗ ನನ್ನ ತಮ್ಮನ ಮಿಸಸ್ ಅವರೆಲ್ಲ ಸೇರಿ ಅಲ್ಲಿ ಅವರ ಸ್ವಸಹಾಯ ಸಂಘದ ಹೆಂಗಸರುಗಳಿಗೆಲ್ಲ ಕರೆದು ಸ್ಟೇಷನ್ಗೆ ಹೋಯ್ತಾರೆ, ನೀವು ಅವ್ರನ್ನ ಅರೆಸ್ಟ್ ಮಾಡಬಾರ್ದು, ದಯವಿಟ್ಟು ಬಿಡಿ ಬಿಡಿ ಅಂತ ಹೋಗಿ ಕೇಳ್ತಿರ್ತಾರೆ, ಇವ್ರು ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಆಮೇಲೆ ನಾನು ಒಂದು 6:30-7 ಗಂಟೆಗೆ ನಾನು ಶನಿವಾರ ಸಂತೆ ಬರ್ತೀನಿ, ಶನಿವಾರ ಸಂತೆ ಬಂದಾಗ ಈ ಹೆಂಗಸರನ್ನ ರೋಡ್ ಅಲ್ಲೇ 4 ಗಂಟೆಯಿಂದ 7 ಗಂಟೆ ಅಲ್ಲೇ ನಿಲ್ಸಿರ್ತಾರೆ. 4 ಗಂಟೆ ಯಾವ 4 ಗಂಟೆಯಿಂದ ಯಾವ 7 ಗಂಟೆವರೆಗೆ? ಸಂಜೆ 4 ಗಂಟೆಯಿಂದ ರಾತ್ರಿ 7 ಗಂಟೆ ಗಂಟನು ಹಾಗೆ ನಿಲ್ಸಿರ್ತಾರೆ.
ಸ್ಟೇಷನ್ ಒಳಗೆ ಅವರಿಗೆ ಎಂಟ್ರಿನೇ ಕೊಡಲ್ಲ. ಮತ್ತೆ ನಾನು ಒಂದು 6-7 ಗಂಟೆಗೆ ನಾನು ಶನಿವಾರದಿಂದ ಬಂದು ಆ ಬ್ಯಾರಿಕೇಡ್ ಅಲ್ಲಿ ಹಾಕಿರ್ತಾರೆ, ಆ ಬ್ಯಾರಿಕೇಡ್ ಅನ್ನು ಫಿಕ್ಸ್ ಎತ್ತಿಬಿಟ್ಟು ನೀವು ಒಳಗೆ ಬನ್ನಿ ಅಂತ ಹೇಳಿ ನಾನು ಕರೆದು ಹೆಂಗಸರಿಗೆ ಹೆಂಗಸರು ಆಗ ಅಂಬೇಡ್ಕರ್ ದಿಂದ ಬಂದಂತ ಘೋಷಣೆ ಕೂಗ್ತಾರೆ, ಬೇಕೇ ಬೇಕು ನ್ಯಾಯ ಬೇಕು ಅಂತ ಕೂಗ್ತಾರೆ. ಈ ನ್ಯಾಯ ಕೂಗ್ಬೇಕಾದ್ರೆ ಅವ್ರು ಅಷ್ಟೊತ್ತಿಗೆ 2 ದಿನದ ಮೇಲೆ ಎಫ್ಐಆರ್ ಆಗಿರ್ತದೆ, 2 ದಿನದ ಮೇಲೆ ಎಫ್ಐಆರ್ ಮಾಡಿರ್ತಾರ, ಮಾಡಿ ಅವ್ರಿಗೆ ಜೈಲಿಗೆ ಕಳ್ಸಿರ್ತಾರ. ಈ ಹೆಂಗಸರು ಹೊರಗೆ ಇದ್ದಂಗಿಲ್ಲ. ಆ ಉದ್ದೇಶಕ್ಕೋಸ್ಕರ ಅಂಬೇಡ್ಕರ್ ಜಿಂದಾಬಾದ್ ಅಂತೇಳಿ ಕೂಗಿದ್ದು, ನಮಗೆ ನ್ಯಾಯಕ್ಕೋಸ್ಕರ ಅಂಬೇಡ್ಕರ್ ಜಿಂದಾಬಾದ್ ಏನು ಸಂವಿಧಾನವಾಗಿ ನಮಗೆ ನ್ಯಾಯ ಕೊಡಿ ಅಂತೇಳಿ ಅಂಬೇಡ್ಕರ್ ಜಿಂದಾಬಾದ್ ಕೂಗಿದ್ದು, ಬೇಕೇ ಬೇಕು ನ್ಯಾಯ ಬೇಕು ಅಂತ ಕೂಗಿದ್ದಾರೆ. ಇದು ಬಿಟ್ಟರೆ ಬೇರೆ ಯಾವುದೇ ರೀತಿ ಕೂಗಿಲ್ಲ. ಅದರಲ್ಲಿ ಒಬ್ಬ ಪತ್ರಕರ್ತ ಇದ್ದಾನೆ ಅಲ್ಲಿ, ಇಲ್ಲಿ ಶನಿವಾರದಲ್ಲಿ ಅಭಿಷಂತ ಒಬ್ಬರಲ್ಲಿ ಒಬ್ಬ ಪತ್ರಕರ್ತ ಇದ್ದಾನೆ ನಾನು. ಅವನು ಒಂದು ಕೋಮಿಗೆ ಒಂದು ಸಂಘಟನೆಗೆ ಸರಿಯಾಗಿ ಒಬ್ಬ ಪತ್ರಕರ್ತ ಬಿಟ್ಟರೆ ಅವನು ಎಲ್ಲರಿಗೂ ಪತ್ರಕರ್ತ ಅಲ್ಲ. ಅವನು ಏನ್ ಮಾಡ್ತಾನೆ, ಅವನು ಮತ್ತೆ ಅದಕ್ಕೆ ಪ್ರಚೋದನೆ ಜಾಸ್ತಿ ಕೊಡ್ತಾರೆ ಇವರು. ಇಲ್ಲಿ ಹರೀಶ ರಘು ಮತ್ತೆ ಇನ್ನು ಅವ್ರ ಸಂಘಟನೆ ಸುಮಾರು ಜನ ಇದ್ದಾರೆ. ಈ ಪ್ರಚೋದನೆ ಜಾಸ್ತಿ ಕೊಟ್ಟು ಅವರು ಮತ್ತೆ ಪ್ರೊಟೆಸ್ಟ್ ಮಾಡ್ತಾರೆ, ಶನಿವಾರ ಸ್ಟೇಷನ್ ಹತ್ರ ಪ್ರೊಟೆಸ್ಟ್ ಮಾಡ್ತಾರೆ, ಮತ್ತೆ ಸೋಮವಾರ ಬಂದ್ ಕರೀತಾರೆ ಈ ವಿಚಾರವಾಗಿ. ಈಗ ಈಗ ನಿಮ್ಮದು ಎಫ್ಐಆರ್ ಮಾಡಿದ್ರಾ, ನಿಮ್ಮ ನೀವು ಕೊಟ್ಟ ಎಫ್ಐಆರ್ ಮಾಡಿದ್ರಾ? ನಮ್ಮದು ಎಫ್ಐಆರ್ ಶುಕ್ರವಾರ 10ನೇ ತಾರೀಕು ಈ ಹೆಂಗಸರೆಲ್ಲ ಹೋಗಿ ಅಂಬೇಡ್ಕರ್ ದಿಂದ ಬರುವಂತ ಕೂಗಿ ಮತ್ತೆ ನಮ್ಮ ಎಫ್ಐಆರ್ ತಗೊಳ್ಳಬೇಕು, ನಾವು ತಗೊಂಡಿಲ್ಲ, ನಾವು ಹೋಗಲ್ಲ ಮನೆಗೆ, ನಾವ್ ಇಲ್ಲೇ ಇರ್ತೀವಿ, ನಾವು ವಿಷಯನ ಕುಡಿತೀವಿ ಅಂದಾಗ ಆಗ ನಮ್ಮ ಎಫ್ಐಆರ್ ಕೇಸ್ ಮಾಡ್ತಾರೆ, ಎಫ್ಐಆರ್ ತಗೋತಾರೆ, ಅವತ್ತು ಕಂಪ್ಲೇಂಟ್ ತಗೋತಾರೆ. ಕಂಪ್ಲೇಂಟ್ ನೀವು ಕೊಟ್ಟಿದ್ರೆ ಅದಕ್ಕೆ ಏನಾದ್ರು ಬಿದ್ದಾಯ್ತಾ ಅಂದ್ರೆ ಯಾರನ್ನ ಅರೆಸ್ಟ್ ಮಾಡುದು ಅಥವಾ ಮೇಲೆ ಕ್ರಮ ಕೈಗೊಳ್ಳುದು? ಯಾರಿಗೂ ಅರೆಸ್ಟ್ ಮಾಡಿಲ್ಲ. ಮತ್ತೆ ಒಂದು ಪ್ರಶ್ನೆ ಬರ್ತದೆ, ನೀವು ಪ್ರತಿಭಟನೆ ಮಾಡಿದ್ರಿ, ನಮ್ಮ ಅಮಾಯಕರು ಅಥವಾ ನಿಮ್ಮ ಸಂಬಂಧಿಕರನ್ನು ಬಿಡುವಂತ ಅಲ್ಲಿ ಮಹಿಳೆ ಪ್ರತಿಭಟನೆ ಮಾಡಿದ್ರು, ಬಟ್ ಯಾಕೆ ಅಂಬೇಡ್ಕರ್ ಜಿಂದ ಬಂದಂತ ಕೂಗಿದ್ರು ಅಂತ ಒಂದು ಪ್ರಶ್ನೆ ಬರ್ತದೆ, ಯಾಕೆ ಅದು? ಇದು ನ್ಯಾಯಕ್ಕೋಸ್ಕರ ಕೂಗಿದ್ರು. ಸಂವಿಧಾನ ಬರೀ ಅವ್ರ ಸಂಘ ಪರಿವಾರಕ್ಕೆ ಸಂವಿಧಾನ, ಎಲ್ಲರಿಗೂ ಸಂವಿಧಾನ ಇದು. ಸಂವಿಧಾನ ಕೊಟ್ಟಿರೋದು ಅಂಬೇಡ್ಕರ್, ಸಂವಿಧಾನ ಬದ್ಧವಾಗಿ ನಮಗೆ ನ್ಯಾಯ ಕೊಡಿ ಅಂತ ಕೇಳ್ತಾರೆ. ಅದು ಬೇರೆ ಉದ್ದೇಶ ಏನಿಲ್ಲ ಇಲ್ಲಿ, ಅಂಬೇಡ್ಕರ್ ಬರಬೇಕು ಅಂತ ಬೇರೆ ಉದ್ದೇಶ ಇಲ್ಲ, ಸಂವಿಧಾನ ಬದ್ಧವಾಗಿ ನಮಗೆ ನ್ಯಾಯ ಕೊಡಿ ಅಂತ ಕೇಳಿದ್ದಾರೆ. ನನಗೆ 2007 ನನಗೆ ಸಂಘ ಪರಿವಾರದವರು ನಮ್ಮ ಮೇಲೆ ದೌರ್ಜನ್ಯ ಮಾಡ್ಕೊಂಡೇ ಬಂದಿದ್ದಾರೆ ಸರ್ ಇಲ್ಲಿ ಗಂಟ. ಅಂದ್ರೆ ನಿಮ್ಮ ಮೇಲೆ ಅಂದ್ರೆ ಟೋಟಲ್ ನಿಮ್ಮ ವೈಯಕ್ತಿಕವಾಗಿ ನಿಮ್ಮ ಪರಿವಾರದ ಮೇಲೆ? ನಮ್ಮ ಕುಟುಂಬದ ಮೇಲೆ, ನಮ್ಮ ಕುಟುಂಬದ ಮೇಲೆ, ಪರಿವಾರದ ಮೇಲೆ. ಯಾಕೆ ಅದು ಸರ್? ಇವರಿಗೆ ಎಲೆಕ್ಷನ್ ಹತ್ರ ಬಂದಾಗ ನಾವು ಇಲ್ಲಿ ಮುಸ್ಲಿಂ, ಹಿಂದೂ ಮುಸ್ಲಿಂ, ನಾವು ಇಲ್ಲ ಹಿಂದೂ ಮುಸ್ಲಿಂ ಇಲ್ಲ, ಅನ್ನೋದು ತುಂಬಾ ಚೆನ್ನಾಗಿದ್ವಿ. ಅದ್ರ ಮಧ್ಯದಲ್ಲಿ ಈ ಸಂಘ ಪರಿವಾರದವರು ಈ ಎಲೆಕ್ಷನ್ ಬಂದಾಗ ಮಾತ್ರ ಇವರು ಬೆಳೆ ಬೇಕಾದ್ರು ಸರ್. ಇವರಿಗೆ ಅದನ್ನು ಗಲಾಟೆ ಮಾಡಿದ್ರೆ ಇವರಿಗೆ ಎಲೆಕ್ಷನ್ ಈಸಿ ಆಗಲಿ ಅಂತ. ವೀಕ್ಷಕರೇ, ಇದಿಷ್ಟು ಶನಿವಾರ ಸಂತೆಯ ಉದ್ವಿಗ್ನತೆ, ಶನಿವಾರ ಸಂತೆಯ ತಿಳಿ ವಾತಾವರಣದ ಹಿಂದಿನ ವಾಸ್ತವ ಎಂದು ಹೇಳುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.